ವೀರಭದ್ರೇಶ್ವರ ಶುಕ್ಷೇತ್ರ ಕನ್ನಳ್ಳಿ ಬೆಂಗಳೂರು ಅಂಚೆ ಕೊಡಿಗೇಳಿ ಪೋಸ್ಟು ಕನ್ನಳ್ಳಿ ಗ್ರಾಮ. ಕನ್ನಳ್ಳಿ ಗ್ರಾಮದಲ್ಲಿ ಪ್ರಾಚೀನವಾಗಿ ಪುರಾತನ ಕಾಲದಿಂದ ನೆಲೆಸಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರ ಕಷ್ಟ ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಇದ್ದಾನೆ ಸ್ವಾಮಿ. ಆ ಭಕ್ತರು ಅವರ ಕೈಲಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪುರಾತನ ಕಾಲದಿಂದನೂ 900 ವರ್ಷದಿಂದ ಇತಿಹಾಸದ ದೇವಸ್ಥಾನ ಇದು. ಆಗಿಂದನೂ ಭಕ್ತರು ಎಲ್ಲ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಸ್ವಾಮಿ ಸನ್ನಿಧಾನದಲ್ಲಿ ಆ ರುದ್ರಾಭಿಷೇಕ ಆಗಿದ್ದಂತಹ ತೀರ್ಥವನ್ನು ತಗೊಂಡೋಗಿ ಒಂದು ತಂಬಿಗೆಯಲ್ಲಿ ಇಟ್ಕೊಂಡು ಬಾವಿಯಿಂದ 3 ಬಿನಿಗೆ ನೀರನ್ನು ಸೇದಿ ಭಕ್ತರ ತಲೆ ಮೇಲೆ ಸ್ವಾಮಿ ಎದುರು ಒಳ ಕುಂಡ್ರಿಸಿ ಹಾಕ್ತೀವಿ. ಮಕ್ಕಳಿಲ್ದಂಥವ್ರಿಗೆ ಮತ್ತೆ ಮದುವೆ ಇಲ್ದವರು ಆಮೇಲೆ ರಾತ್ರಿ ಹೊತ್ತು ಕೆಟ್ಟ ಕೆಟ್ಟ ಕನಸು ಬೀಳೋದು ಆಮೇಲೆ ಈ ರೋಗ ರುಜಿನ ಏನೇ ಇರಲಿ ಅವ್ರ ಮನಸ್ಸಿನ ಭಾವನೆ ನೋವು ರುಜಿನಿಂದ ಏನೇ ಇರಲಿ ಅವೆಲ್ಲ ಪರಿಹಾರ ಮಾಡ್ತಾನೆ ಸ್ವಾಮಿ. ಅದರಿಂದ ಸ್ವಾಮಿ ಎಲ್ಲ ಕಡೆಯಿಂದನೂ ಇಂಥ ಕಡೆ ಅಂತಾನೆ ಇಲ್ಲ ಎಲ್ಲ ಭಕ್ತರೂ ಗೊತ್ತಾ ಇದ್ದಾರೆ. ಇತ್ತೀಚೆಗಂತೂ ಎಲ್ಲ ತೊಂದರೆಗಳು ನಿವಾರಣೆ ಮಾಡಿರೋದ್ರಿಂದ ಸ್ವಾಮಿ ಸೇವೆ ಮಾಡಿಕೊಂಡು ಆನಂದವಾಗಿ ಬಂದು ಕಾಲ ಕಳ್ಕೊಂಡು ಅವ್ರ ಮನ ಇಷ್ಟನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ 6 ರಿಂದ ಸಂಜೆ 6:30 ದೇವಸ್ಥಾನ ಓಪನ್ ಇರ್ತದೆ. ಬಂದು ಅವ್ರ ಸೇವೆ ಏನು ಅವ್ರ ಕೈಲಾಗಿದ್ದ ಸೇವೆಯನ್ನ ಸಲ್ಸ್ಕೊಂಡು ಹೋಗ್ತಾರೆ. ಈ ರೀತಿ ನಡೆಸ್ಕೊಂಡು ಪುರಾತನ ಕಾಲದಿಂದ 900 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಆ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ ಆ ಗಂಗೆ ಭಕ್ತರನ್ನ ಕಾಪಾಡ್ಕೊಂಡು ಬರ್ತಾ ದಿನೇ ದಿನೇ ಹೆಚ್ಚಿಗೆ ಮಾಡ್ಕೊಳ್ತಾ ಬಂದಿದ್ದಾನೆ. ಆದ್ರಿಂದ ಈಗೂ ಅದೇ ತರವಾಗಿ ನಡೀತದೆ ಜಾತ್ರೆಗಳು ಅದು ಇದು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ ಭಕ್ತರುಗಳೆಲ್ಲ ಸೇರಿ ಮಾಡ್ತಾರೆ. ಆದ್ರಿಂದ ಈಗೂ ಅದೇ ತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಏನೋ ಬಂದಿರತಕ್ಕಂತ ಭಕ್ತಾದಿಗಳಿಗೆ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ವೀರಭದ್ರ ಸ್ವಾಮಿಯವರು ಕಷ್ಟಗಳನ್ನೆಲ್ಲ ಕಾಪಾಡ್ಕೊಂಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ತೀನಿ.